ನಮಸ್ಕಾರ ಸ್ನೇಹಿತರೆ ಶ್ರೀಗಂಧ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಲೆಟ್ಸ್ ಫ್ಲೈ ಅನ್ನೋ ಒಂದು ವಿಷಯದ ಮೇಲೆ ಅದು ಪಕ್ಷಿಗಳ ಕುರಿತಂತೆ ಕೆಲವು ಮಾಹಿತಿಯನ್ನು ಚರ್ಚೆ ಮಾಡಲಿದ್ದೇವೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಸ್ನೇಹಿತರೆ ಗಿಳಿಗಳು ಮಾತನಾಡುತ್ತವೆ ಅನ್ನೋ ವಿಚಾರ ನಮಗೆಲ್ರಿಗೂ ಗೊತ್ತು ಅಂದರೆ ಒಂದು ಸಾಮಾನ್ಯ ಗಿಣಿ ಸರಿಸುಮಾರು ಐವತ್ತು ಪದಗಳನ್ನು ನೆನಪಿಡುವ ಮತ್ತು ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಚಿತ್ರದಲ್ಲಿ ನೋಡಬಹುದು ಇದರ ಹೆಸರು ಆಫ್ರಿಕನ್ ಗ್ರೇ ಪ್ಯಾರಟ್ ಇದು ಸರಿಸುಮಾರು ಎಂಟುನೂರು ಪದಗಳನ್ನು ಸರಾಗವಾಗಿ ಮಾತನಾಡಬಲ್ಲದು ಜೊತೆಗೆ ಅವುಗಳೆಲ್ಲವನ್ನು ನೆನಪಿಡಬಲ್ಲದು ಸ್ನೇಹಿತರೆ ಇಲ್ಲೊಂದು ಪಕ್ಷಿ ನೋಡ್ತಾ ಇರ್ಬೋದು ನೀವು ಇದರ ಹೆಸರು ದ ಸ್ವಾಡ್ ಬಿಲ್ಡ್ ಹಮ್ಮಿಂಗ್ ಬರ್ಡ್ ಇದರ ವಿಶೇಷತೆ ಏನಂದರೆ ತನ್ನ ದೇಹದ ಗಾತ್ರಕ್ಕಿಂತ ಅತಿ ಉದ್ದವಾದಂತಹ ಕೊಕ್ಕನ್ನು ಹೊಂದಿರುವ ಪ್ರಪಂಚದ ಏಕೈಕ ಪಕ್ಷಿ ಸ್ನೇಹಿತರೆ ಸಾಮಾನ್ಯವಾಗಿ ಪಕ್ಷಿಗಳೆಲ್ಲ ಮೊಟ್ಟೆ ಇಡ್ತವೆ ಹಾಗಾದ್ರಲ್ಲಿ ವಿಶ್ವದಲ್ಲಿ ಅತಿ ಚಿಕ್ಕ ಮೊಟ್ಟೆಯಿಡುವ ಪಕ್ಷಿ ಯಾವುದು ಅದರ ಹೆಸರು ಬಿ ಹಮ್ಮಿಂಗ್ ಬರ್ಡ್ ಈ ಪಕ್ಷಿಯ ಮೊಟ್ಟೆಯ ಸುತ್ತಳತೆ ಝೀರೋ ಪಾಯಿಂಟ್ ಟೂ ಫೈ ಇಂಟು ಝೀರೋ ಪಾಯಿಂಟ್ ಫೈ ಝೀರೋ ಅದಲ್ಲದೆ ಈ ಮೊಟ್ಟೆಯ ಸರಾಸರಿ ತೂಕ ಝೀರೋ ಪಾಯಿಂಟ್ ಝೀರೋ ಟೂ ಫೈ ಗ್ರಾಮ್ಸ್ ಸ್ನೇಹಿತರೆ ಮನುಷ್ಯನ ಹೃದಯ ನಿಮಿಷಕ್ಕೆ ಎಪ್ಪತ್ತೆರಡರಿಂದ ಇಪ್ಪತ್ತೆಂಟು ಬಾರಿ ಬಡಿಯುತ್ತೆ ಪಕ್ಷಿಗಳ ಹೃದಯ ಮನುಷ್ಯನ ಹೃದಯಕ್ಕಿಂತ ಹೆಚ್ಚು ಬಾರಿ ಬಡಿಯುತ್ತೆ ಸಾಮಾನ್ಯವಾಗಿ ಕಾಗೆಯ ಹೃದಯ ನಿಮಿಷಕ್ಕೆ ಮುನ್ನೂರ ನಲವತ್ತೈದು ಬಾರಿ ಬಡಿಯುತ್ತೆ ಕೋಳಿಯ ಹೃದಯ ನಿಮಿಷಕ್ಕೆ ಎರಡುನೂರ ನಲವತ್ತೈದು ಬಾರಿ ಬಡಿಯುತ್ತೆ ಹಾಗಾದರೆ ಪಕ್ಷಿಗಳಲ್ಲಿ ಅತಿ ಹೆಚ್ಚು ಹೃದಯ ಬಡಿತವನ್ನು ಹೊಂದಿರುವ ಪಕ್ಷಿ ಅಂದರೆ ಬ್ಲೂ ತ್ರೋಟೆಡ್ ಹಮ್ಮಿಂಗ್ ಬರ್ಡ್ ಇದರ ಹೃದಯದ ಬಡಿತ ನಿಮಿಷಕ್ಕೆ ಸರಾಸರಿ ಒಂದು ಸಾವಿರದ ಎರಡುನೂರ ಅರವತ್ತು ಬಾರಿ ಪಕ್ಷಿ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಹೃದಯ ಬಡಿತವನ್ನು ಹೊಂದಿರುವ ಪಕ್ಷಿ ಈ ಬ್ಲೂ ತ್ರೋಟೆಡ್ ಹಮ್ಮಿಂಗ್ ಬರ್ಡ್ ಸ್ನೇಹಿತರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಡೈನೋಸಾರಸ್ಗಳು ಪಕ್ಷಿಗಳ ಪೂರ್ವಜರು ಹೌದು ಅಂದರೆ ಮೀಸೋಜೋಯಿಕ್ ಯುಗದಿಂದ ಕ್ರಮೇಣವಾಗಿ ಡೈನೋಸಾರಸ್ಗಳು ರೂಪಾಂತರ ಹೊಂದುತ್ತಾ ಪಕ್ಷಿಗಳ ರೂಪವನ್ನು ಪಡೆದಿವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ವಿಶ್ವದಲ್ಲಿ ಅತೀ ದೂರ ಹಾರುವ ಅಥವಾ ಅತಿ ದೂರ ವಲಸೆ ಹೋಗುವ ಹಕ್ಕಿ ಎಂದರೆ ಆರ್ಟಿಕ್ ಟರ್ನ್ ಚಿತ್ರದಲ್ಲಿ ನೀವು ಅದನ್ನು ನೋಡಬಹುದು ಸ್ನೇಹಿತರೆ ಇದು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆ ಹಾಗೂ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಸರಿಸುಮಾರು ನಲವತ್ತು ಸಾವಿರ ಕಿಲೋಮೀಟರ್ಗಳು ಸತತವಾಗಿ ಪ್ರಯಾಣ ಮಾಡ್ತವೆ ಇನ್ನು ಇವು ತಮ್ಮ ಜೀವಿತಾವಧಿಯಲ್ಲಿ ಸರಿಸುಮಾರು ಎರಡು ಪಾಯಿಂಟ್ ನಾಲ್ಕು ಮಿಲಿಯನ್ ಕಿಲೋಮೀಟ್ರ್ ಅಂದರೆ ಇಪ್ಪತ್ನಾಲ್ಕು ಲಕ್ಷ ಮಿಲಿಯನ್ ಇಪ್ಪತ್ನಾಲ್ಕು ಲಕ್ಷ ಕಿಲೋಮೀಟರ್ಗಳ ದೂರವನ್ನು ಕ್ರಮಿಸಬಲ್ಲವು ಪ್ರಸ್ತುತ ವಿಶ್ವದ ದೊಡ್ಡ ಹಕ್ಕಿ ಅಥವಾ ಪಕ್ಷಿ ಎಂದರೆ ಆಸ್ಟ್ರಿಚ್ ಇವು ಸರಿಸುಮಾರು ನೂರ ಹತ್ತರಿಂದ ನೂರ ಐವತ್ತು ಕೆ ಜಿಯಷ್ಟು ತೂಗ್ತವೆ ಇವು ಇತರೆ ಪಕ್ಷಿಗಳಂತೆ ಹಾರೋದಿಲ್ಲ ಆದರೆ ಕುದುರೆಯಷ್ಟೇ ವೇಗವಾಗಿ ಓಡಬಲ್ಲವು ಅಂದರೆ ಗಂಟೆಗೆ ಸರಿಸುಮಾರು ಎಪ್ಪತ್ತು ಕಿಲೋಮೀಟ್ರ್ ವೇಗದಲ್ಲಿ ಈ ಪಕ್ಷಿಗಳು ಓಡ್ತವೆ ಅಲ್ಲದೆ ವಿಶ್ವದಲ್ಲಿ ಪ್ರಸ್ತುತ ಅತಿ ದೊಡ್ಡ ಮೊಟ್ಟೆಗಳನ್ನು ಇಡುವಂತಹ ಪಕ್ಷಿಗಳು ಕೂಡ ಆಸ್ಟಿಚ್ಗಳು ಇವುಗಳ ಮೊಟ್ಟೆ ಸರಿಸುಮಾರು ಒನ್ ಪಾಯಿಂಟ್ ಫೋರ್ ಟು ಒನ್ ಪಾಯಿಂಟ್ ಫೈವ್ ಅಂದರೆ ಸುಮಾರು ಒಂದೂವರೆ ಕೆ ಜಿಯಷ್ಟು ತೂಗುತ್ತವೆ ಸ್ನೇಹಿತರೆ ನಾನು ಅವಾಗಲೇ ಹೇಳಿದ್ದೆ ನಿಮಗೆ ಆಸ್ಟ್ರಿಚ್ ಪ್ರಸ್ತುತ ಜಗತ್ತಿನಲ್ಲಿ ಅತಿ ದೊಡ್ಡ ಪಕ್ಷಿ ಅಂತ ಹಾಗಾದರೆ ಹಿಂದೆ ಇದ್ದಂತಹ ಪಕ್ಷಿಗಳಲ್ಲಿ ಅತಿ ದೊಡ್ಡ ಪಕ್ಷಿ ಯಾವುದು ಚಿತ್ರದಲ್ಲಿ ನೀವು ನೋಡ್ಬೋದು ಭೂಮಿಯ ಮೇಲೆ ಇದುವರೆಗೂ ಇದ್ದಂತಹ ಅತಿ ದೊಡ್ಡ ಹಕ್ಕಿ ಅಂದರೆ ಫ್ಲೈಟ್ಲೆಸ್ ಎಲಿಫೆಂಟ್ ಬರ್ಡ್ ಅದು ಈಗ ಅಳೆದು ಹೋಗಿರ್ತಕ್ಕಂಥ ಒಂದು ಪ್ರಭೇದ ಇದು ಸರಿಸುಮಾರು ಒಂದು ಸಾವಿರ ಪೌಂಡ್ ಅಂದರೆ ನಾಲ್ಕುನೂರ ಐವತ್ತು ಕೆ ಜಿಯಷ್ಟು ತೂಗ್ತಾ ಇತ್ತು ಇದರ ಒಂದು ಮೊಟ್ಟೆ ಏಳು ಆಸ್ಟ್ರಿಚ್ ಮೊಟ್ಟೆಗಳಿಗೆ ಸಮನಾಗಿತ್ತು ಸ್ನೇಹಿತರೆ ಚಿತ್ರದಲ್ಲಿ ಒಂದು ಪಕ್ಷಿಯನ್ನು ನೋಡಬಹುದು ಇದರ ಹೆಸರು ಸೂಟಿ ಟರ್ನ್ ಈ ಸೂಟಿ ಟರ್ನ್ ಎನ್ನುವ ಪಕ್ಷಿ ಅತಿ ಹೆಚ್ಚು ಅವಧಿಯಲ್ಲಿ ಅತಿ ಹೆಚ್ಚು ಅವಧಿಯನ್ನು ಗಾಳಿಯಲ್ಲಿ ಕಳೆಯುತ್ತೆ ಇದು ಭೂಮಿಯ ಸಂಪರ್ಕಕ್ಕೆ ಬರದೆ ಸುಮಾರು ಹತ್ತು ವರ್ಷ ನೀರು ಹಾಗೂ ಗಾಳಿಯಲ್ಲಿಯೇ ಇರಬಲ್ಲದು ಅಲ್ಲದೆ ಇದರ ವಿಸ್ಮಯ ಏನಂದರೆ ಸ್ನೇಹಿತರೆ ಪಕ್ಷಿ ಪ್ರಪಂಚದಲ್ಲಿ ಹಾರಾಡುತ್ತ ನಿದ್ರಿಸುವ ಏಕೈಕ ಪಕ್ಷಿ ಅಂದರೆ ಈ ಸೂಟಿ ಟರ್ನ್ ಸ್ನೇಹಿತರೆ ಚಿತ್ರದಲ್ಲಿ ನೀವು ನೋಡಬಹುದು ಒಂದು ಗೂಡು ಹಾಗೆ ಪಕ್ಕದಲ್ಲಿ ಒಂದು ಹದ್ದು ಕುಳಿತಿರೋದನ್ನ ಈ ಹದ್ದಿನ ಹೆಸರು ಬ್ಯಾಲ್ಡೀಗಲ್ ಇದು ಪಕ್ಷಿಗಳಲ್ಲಿಯೇ ಅತಿ ದೊಡ್ಡ ಮರದ ಗೂಡನ್ನು ನಿರ್ಮಿಸುವ ಪಕ್ಷಿ ಇದುವರೆಗೂ ಕಂಡು ಬಂದ ಅತಿ ದೊಡ್ಡ ಗೂಡು ಸುಮಾರು ಹತ್ತು ಅಡಿ ಆಗಲ್ಲ ಹಾಗೂ ಮೂರು ಟನ್ಗಳಷ್ಟು ತೂಕ ಇತ್ತು ಸ್ನೇಹಿತರೆ ವಿಶ್ವದ ಅತಿ ಅಪಾಯಕಾರಿ ಪಕ್ಷಿ ಅತಿ ಅಪಾಯಕಾರಿ ಪಕ್ಷಿ ಅಂದರೆ ಚಿತ್ರದಲ್ಲಿ ನೋಡಬಹುದು ಇದರ ಹೆಸರು ಕ್ಯಾಸೋವರಿ ಬರ್ಡ್ ಇದು ಯಾವ ರೀತಿ ಅಪಾಯಕಾರಿ ಅಂದರೆ ಸ್ನೇಹಿತರೆ ಇದು ಒಂದು ಒದೆತದಿಂದ ತನ್ನ ಶತ್ರುವನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಸ್ನೇಹಿತರೆ ಚಿತ್ರದಲ್ಲಿ ನೋಡಬಹುದು ಇದರ ಹೆಸರು ಹುಡೆಡ್ ಪಿಟೋಹುಯಿ ಇದರ ವಿಶೇಷತೆ ಏನಂದರೆ ಇದು ಸಾಮಾನ್ಯವಾಗಿ ಚರ್ಮ ಅಥವಾ ಗರಿಗಳ ಮೂಲಕ ವಿಷವನ್ನು ಹೊರಹಾಕುವ ಪಕ್ಷಿ ಸ್ನೇಹಿತರೆ ಪಕ್ಷಿಗಳು ಸಾಮಾನ್ಯವಾಗಿ ಆಹಾರಕ್ಕೆ ಬೇಟೆಯಾಡ್ತವೆ ಆದರೆ ಚಿತ್ರದಲ್ಲಿ ನೋಡುವ ಒಂದು ಪಕ್ಷಿಯನ್ನು ಚಿತ್ರದಲ್ಲಿ ಒಂದು ಪಕ್ಷಿಯನ್ನು ನೀವು ಕಾಣಬಹುದು ಇದರ ಹೆಸರು ಗ್ರೀನ್ ಹೆರಾನ್ ಈ ಪಕ್ಷಿ ನೀರಿನಲ್ಲಿ ಕೀಟಗಳನ್ನು ಹಾಕಿ ಕೀಟಗಳನ್ನು ತಿನ್ನಲು ಬರುವಂತಹ ಮೀನುಗಳನ್ನು ಹಿಡಿದು ಬೇಟೆಯಾಡುತ್ತೆ ಈ ಕಾರಣದಿಂದಾಗಿಯೇ ಇದನ್ನು ಪಕ್ಷಿ ಜಗತ್ತಿನ ಬೇಟೆಗಾರ ಅಂತ ಕರೀತಾರೆ ಸ್ನೇಹಿತರೆ ಪಾರಿವಾಳಗಳು ಅಂದರೆ ನಮಗೆಲ್ರಿಗೂ ಚಿರಪರಿಚಿತ ಪಾರಿವಾಳಗಳು ಪಕ್ಷಿ ಪ್ರಪಂಚದಲ್ಲಿಯೇ ಬುದ್ಧಿವಂತ ಜೀವಿಗಳು ಇಂಗ್ಲೀಷ್ ವರ್ಣಮಾಲೆಯ ಇಪ್ಪತ್ತಾರು ಅಕ್ಷರಗಳನ್ನು ಪಾರಿವಾಳಗಳು ಗುರುತಿಸಬಲ್ಲವು ಅಲ್ಲದೆ ಛಾಯಾಚಿತ್ರಗಳು ಮನುಷ್ಯರು ಹೀಗೆ ವಿವಿಧ ರೀತಿಯ ಪ್ರಾಣಿಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯವನ್ನು ಈ ಪಕ್ಷಿಗಳು ಹೊಂದಿರುತ್ತವೆ ಈ ಕಾರಣದಿಂದಾಗಿಯೇ ಪಾರಿವಾಳಗಳನ್ನು ಹಿಂದೆ ಅಂಚೆ ಕಾರ್ಯಕ್ಕಾಗಿಯೂ ಸಹಿತ ಬಳಸ್ತಾ ಇದ್ದರು ಸ್ನೇಹಿತರ ಚಿತ್ರದಲ್ಲಿ ನೋಡಬಹುದು ಈ ಪಕ್ಷಿಯ ಹೆಸರು ಫ್ಲೆಮಿಂಗು ಈ ಫ್ಲೆಮಿಂಗುಗಳು ಸಾಮಾನ್ಯವಾಗಿ ನೀರಿನಲ್ಲಿ ಒಂದೇ ಕಾಲಿನಲ್ಲಿ ನಿಲ್ತವೆ ಇದಕ್ಕೆ ಪ್ರಮುಖ ಕಾರಣ ಎಂದರೆ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡುವುದು ಹೌದು ಸ್ನೇಹಿತರೆ ನೀರು ವೇಗವಾಗಿ ಶಾಖವನ್ನು ಸೆಳೆಯುವುದರಿಂದ ನೀರಿನಲ್ಲಿ ಒಂದು ಕಾಲಿನಲ್ಲಿ ಹಾಗೂ ಭೂಮಿಯ ಮೇಲೆ ಸಾಮಾನ್ಯವಾಗಿ ಎರಡು ಕಾಲಿನಲ್ಲಿ ನಿಲ್ತವೆ ಸ್ನೇಹಿತರೆ ಪಕ್ಷಿಗಳಲ್ಲಿ ಕೆಲವು ಪಕ್ಷಿಗಳು ಇಂಪಾಗಿ ಹಾಡುತ್ತವೆ ಇದು ನಮಗೆಲ್ರಿಗೂ ಗೊತ್ತಿರೋ ವಿಚಾರ ಚಿತ್ರದಲ್ಲಿ ಈ ಪಕ್ಷಿಯನ್ನು ನೋಡ್ಬೋದು ನೀವು ಇದರ ಹೆಸರು ಕ್ಲಬ್ ವಿಂಗ್ಡ್ ಬರ್ಡ್ ಈ ಪಕ್ಷಿ ಇದು ಹಾಡುತ್ತೆ ಆದರೆ ಇದು ಹಾಡೋದು ರೆಕ್ಕೆಗಳಿಂದ ಹೌದು ಸ್ನೇಹಿತರೆ ಈ ಪಕ್ಷಿಯು ರೆಕ್ಕೆಗಳ ಮೂಲಕ ಹಾಡುವಂತೆ ಇಂಪಾದ ದನಿಯನ್ನು ಮಾಡಬಲ್ಲದು ಸ್ನೇಹಿತರೆ ನಾವು ಇಷ್ಟೊತ್ತು ಪಕ್ಷಿಗಳು ಹಾಗೂ ಪಕ್ಷಿಗಳ ವಿಶೇಷತೆಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಸ್ನೇಹಿತರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಸೈಮನ್ ಸ್ಟುವರ್ಟ್ ಅವರು ಹೇಳುವಂತೆ ವಿಶ್ವದಲ್ಲಿ ಸುಮಾರು ಒಂದು ಸಾವಿರದ ಎರಡು ನೂರ ಇಪ್ಪತ್ತೇಳು ಪಕ್ಷಿಗಳು ರೆಡ್ ಲಿಸ್ಟ್ನಲ್ಲಿದೆ ಹಾಗೂ ನೂರ ಎಂಬತ್ತೆರಡು ಪಕ್ಷಿಗಳು ತೀರಾ ಅಳಿವಿನಂಚಿನಲ್ಲಿದೆ ಅನಾದಿ ಕಾಲದಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ಪಕ್ಷಿಗಳು ಮಾನವನ ಸ್ನೇಹಿತರು ಪಕ್ಷಿ ಸಂಕುಲವನ್ನು ಉಳಿಸುವ ಗುರುತರ ಜವಾಬ್ದಾರಿ ಮನುಷ್ಯನ ಮೇಲಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು